ಹಳೆ ಮೈಸೂರು ಭಾಗವೇ ನರೇಂದ್ರ ಮೋದಿ ಟಾರ್ಗೆಟ್ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಮೋದಿ ಸಮಾವೇಶ ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರದಲ್ಲೂ ನಮೋ ರ್ಯಾಲಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಯಶಸ್ ಈ ಹಿಂದಿನ ವಿಡಿಯೋದಲ್ಲಿ ಮಾತನಾಡಿದ್ವಿ ನಾವು ಪ್ರಧಾನಿ ನರೇಂದ್ರ ಮೋದಿ ಅವರ ಟಾರ್ಗೆಟ್ ನೂರ ಎಂಬತ್ತು ಕ್ಷೇತ್ರ ಸಮಾವೇಶವನ್ನು ಪ್ಲಾನ್ ಮಾಡಿದ್ದಾರೆ ಇಪ್ಪತ್ತು ಅಥವಾ ಇಪ್ಪತ್ತೊಂದು ದಿನ ಕರ್ನಾಟಕದಲ್ಲಿ ವಿವಿಧ ಕಡೆ ಅವರು ರ್ಯಾಲಿಗಳನ್ನ ಸಮಾವೇಶವನ್ನು ಮಾಡ್ತಾರೆ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ವಿ ಅದಕ್ಕೆ ಪೂರಕವಾಗಿ ವಿಶೇಷವಾಗಿ ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿಕೊಂಡು ನರೇಂದ್ರ ಮೋದಿ ಅವರ ರ್ಯಾಲಿಗಳು ಶುರುವಾಗದೆ ಹಳೆ ಮೈಸೂರು ಭಾಗದ ಜಿಲ್ಲೆಗಳಿಂದ ಅಂತ ಒಂದು ಮಾಹಿತಿ ಸಿಗ್ತಾ ಇದೆ ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಕೋಲಾರ ಅಥವಾ ದೊಡ್ಡಬಳ್ಳಾಪುರದಲ್ಲಿ ಸಮಾವೇಶ ಮಾಡಬಹುದು ನರೇಂದ್ರ ಮೋದಿ ಅವರ ಸಮಾವೇಶ ಕೋಲಾರ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರ ಹೌದು ಚಿಕ್ಕಬಳ್ಳಾಪುರ ಕೋಲಾರ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಪೂರಕ ಇಟ್ಕೊಂಡು ದೊಡ್ಡಬಳ್ಳಾಪುರದಲ್ಲಿ ನರೇಂದ್ರ ಮೋದಿ ಅವರು ಸಮಾವೇಶ ಮಾಡ್ತಾರೆ ಮೂರು ಸಮಾವೇಶ ಇಲ್ಲಿ ಮೂರು ಜಿಲ್ಲೆಯಲ್ಲಿ ಜೊತೆಗೆ ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ರೋಡ್ ಶೋ ಮಾಡ್ತಾರೆ ಚನ್ನಪಟ್ಟಣದಲ್ಲಿ ಸಮಾವೇಶನ ಮಾಡ್ತಾರೆ ಮೋದಿ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಮೇ ಮೂರನೇ ತಾರೀಕು ಸೊ ಮತ್ತಷ್ಟು ಸ್ಟಫ್ ಕಾನ್ಸೆನ್ಸಿ ಆಗಬಹುದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಎಷ್ಟು ಡೈನಾಮಿಟ್ ಇಡ್ತಾ ಇದಾರೆ ಅಂದ್ರೆ ಅಲ್ಲಿ ಮುರಡಾದಲ್ಲಿ ಸೋಮಣ್ಣ ಕಳಿಸಿದ್ರು ಹೌದು ಕನಕ್ಪುರ್ದಲ್ಲಿ ಇಡಿಕೆಗೆ ಅಶೋಕ್ ಕಳಿಸಿದ್ರು ಇಲ್ಲಿ ಕುಮಾರಸ್ವಾಮಿಗೆ ಟಫ್ ಫೈಟೇ ಇದೆ ಯೋಗೀಶ್ವರ್ ಅಭ್ಯರ್ಥಿಯಾಗಿ ವ್ಯಕ್ತಿಯಾಗಿ ನಾಟ್ ಪಾರ್ಟಿ ಯೋಗೀಶ್ವರ್ ಕಾಂಗ್ರೆಸ್ ಬಂದ್ರು ಸ್ಟ್ರಾಂಗ್ ಪೈಪೋಟಿ ಕೊಡ್ತಾರೆ ಇಂಡಿಪೆಂಡೆಂಟ್ ಆಗಿದ್ರು ಪೈಪೋಟಿ ಕೊಡ್ತಾರೆ ಎಸ್ ಪಿ ಇಂದ ಕೂಡ ಪೈಪೋಟಿ ಕೊಟ್ಟು ಇದ್ರು ಸೊ ಈಗ ಬಿಜೆಪಿ ಇಲ್ಲಿದ್ದಾರೆ ಬಿಜೆಪಿ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಯೋಗೀಶ್ವರ್ ಅನ್ನೋ ಫೈಟ್ ಆಗಿದೆ ಇದಕ್ಕೆ ನರೇಂದ್ರ ಮೋದಿ ಈಗ ರ್ಯಾಲಿಯನ್ನ ಮಾಡಿ ಚಂಡಪಟ್ಟಣದಲ್ಲಿ ಮತ್ತಷ್ಟು ಕಾವನ್ನ ಏರಿಸುವಂತ ಕೆಲಸವನ್ನ ಮಾಡ್ತೀರ ಅನ್ನೋ ಚರ್ಚೆ ಆಗ್ತಾ ಇದೆ ಸೊ ನರೇಂದ್ರ ಮೋದಿ ಅವರ ರ್ಯಾಲಿಗಳ ಮೊದಲ ಟಾರ್ಗೆಟ್ ಹಳೆ ಮೈಸೂರು ಭಾಗ ಹಳೆ ಮೈಸೂರು ಭಾಗದಲ್ಲಿ ಬೆಂಗಳೂರನ್ನ ಹೊರತುಪಡಿಸಿ ಏನು ಐವತ್ತ ಏಳು ಕ್ಷೇತ್ರ ಇದೆ ಬೆಂಗಳೂರು ಗ್ರಾಮಾಂತರ ಮತ್ತೆ ಬೆಂಗಳೂರು ಹೊರತುಪಡಿಸಿ ಐವತ್ತೇಳು ಕ್ಷೇತ್ರ ಬೆಂಗಳೂರು ಗ್ರಾಮ ಸೇರಿಸಿಕೊಂಡ್ರೆ ಅರವತ್ತೊಂದು ಕ್ಷೇತ್ರ ಆಗುತ್ತೆ ಸೊ ಬೆಂಗಳೂರನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ಎಂಬತ್ತೊಂಬತ್ತು ಕ್ಷೇತ್ರ ಆಗುತ್ತೆ ಸೊ ಎಂಬತ್ತೊಂಬತ್ತು ಕ್ಷೇತ್ರಗಳಲ್ಲಿ ಈಗ ಹೇಗಾದ್ರು ಪ್ರಾಬಲ್ಯ ಸಾಧಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನರೇಂದ್ರ ಮೋದಿ ಅವರು ಹಳೆ ಮೈಸೂರು ಭಾಗವನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಸೊ ಈಗಾಗಲೇ ಮಂಡ್ಯದಲ್ಲಿ ಸುಮಲತಾ ಒಂದು ಶಕ್ತಿಯಾಗಿ ಪರಿವರ್ತನೆ ಆಗ್ತಾ ಇದೆ ವೋಟ್ ಶೇರ್ ಜಾಸ್ತಿ ಆಗುತ್ತೆ ಈ ಬಾರಿ ಅನ್ನೋ ಒಂದು ವರದಿಗಳು ಕೂಡ ಬರ್ತಾ ಇದೆ ಬಿಜೆಪಿಯ ವೋಟ್ ಶೇರ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ವರದಿಗಳು ಕೂಡ ಬರ್ತಾ ಇದೆ ಬಿಕಾಸ್ ಆಫ್ ಹಳೆ ಮೈಸೂರು ಭಾಗದಲ್ಲಿ ಹಿಂದೆ ಐದು ಸಾವಿರ ತಗೊಳ್ತಿದ್ದ ಅಭ್ಯರ್ಥಿ ಈಗ ಇಪ್ಪತ್ತು ಸಾವಿರೋ ಮೂವತ್ತು ಸಾವಿರ ತಗೋಬಹುದು ನಿಜ ಟಫ್ ಫೈಟ್ ಕೊಡಬಹುದು ಗೆಲ್ತಾರ ಇಲ್ವೋ ಆಮೇಲೆ ಬಟ್ ಫೈಟ್ ಅಂತ ಕೊಡ್ತಾರೆ ನೋ ಫಿಕ್ಸಿಂಗು ನೋ ಮ್ಯಾಚ್ ಫಿಕ್ಸಿಂಗು ಒಳ ಒಪ್ಪಂದ ಯಾವ್ದೂ ಇಲ್ಲ ಸೊ ಫೈಟ್ ಅಂತ ಕೊಡ್ತಾರ ನಿಂತ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು ಹಳೆ ಮೈಸೂರು ಭಾಗದಲ್ಲಿ ರ್ಯಾಲಿ ಮಾಡಿದ್ರೆ ಏನಾದ್ರೂ ಬಲ ಸಿಗಬಹುದಾ ಅನ್ನೋ ಒಂದು ನಿರೀಕ್ಷೆ ಬಿಜೆಪಿಗೆ ನೋಡೋಣ ನಿಮ್ಮ ಪ್ರಕಾರ ನರೇಂದ್ರ ಮೋದಿಯವರು ಹಳೆ ಮೈಸೂರು ಭಾಗದಲ್ಲಿ ಈಗ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ಹೀಗೆ ಹಲವು ಜಿಲ್ಲೆಗಳಲ್ಲಿ ರ್ಯಾಲಿಗಳನ್ನು ಮಾಡ್ತಿದ್ದಾರೆ ಈ ರ್ಯಾಲಿಗಳಿಂದ ಹಳೆ ಮೈಸೂರು ಭಾಗದ ಜನ ಅಂದರೆ ಈ ನಾಲ್ಕು ಜಿಲ್ಲೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮ ರಾಮನಗರ ಮಂಡ್ಯ ಈ ಜನ ಬಿಜೆಪಿಗೆ ವೋಟ್ ಹಾಕ್ತಾರ ನಿಮ್ಮ ಪ್ರಕಾರ ಎಷ್ಟು ಸೀಟ್ ಬರಬಹುದು ಬಿಜೆಪಿಗೆ ಈ ಬಾರಿ ರಾಜ್ಯದಲ್ಲಿ ಅನ್ನೋದನ್ನ ಕಮೆಂಟ್ ಮಾಡಿ ಅದೇ ರೀತಿ ಯಾರು ಸಿಎಂ ಆಗಬೇಕು ಯಾವ ಸರ್ಕಾರ ಬರುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಕರ್ನಾಟಕ ಟಿವಿಯ ಕಳಕಳಿ ಇದೆ ಒಳ್ಳೆಯವ್ರನ್ನ ವಿಧಾನಸೌಧ ಕಳಿಸ್ಕೊಡಿ ಒಳ್ಳೆಯವರು ಅರ್ಹರು ವಿಧಾನಸೌಧ ಮೆಟ್ಲನ್ನ ಹತ್ತುವಂತೆ ಮಾಡಿ ಒಳ್ಳೆಯವರಿಗೆ ಓಟ್ ಹಾಕಿ ಮ ತಪ್ಪದೇ ಮತದಾನವನ್ನು ಮಾಡಿ ಇದು ಮತದಾನ ಮತ ಮಾರಾಟ ಅಲ್ಲ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿ ವಿ ಧ್ವನಿ